ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಅವರು 1 ಲಕ್ಷದ ಹೆಚ್ಚಿನ ಮತಗಳಿಂದ ಗೆಲ್ತಾರೆ ಅಂತ ಹೇಳಿ. ಬಂಗಾರಪ್ಪನವ್ರ ಮಗಳು ಬಂಗಾರಪ್ಪನವ್ರು ಅದಿಲ್ಲೇ ನಡೀತಾರೆ ಅನ್ನೋ ಉದ್ದೇಶದಿಂದ ಈ ಸರಿ ಅತ್ಯಂತ ಬಹುಮತದಿಂದ ಗೀತಾ ಶಿವರಾಜಕುಮಾರ್ ಅವರನ್ನ ಗೆಲ್ಲಿಸ್ತಾರೆ. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಗೀತಾ ಶಿವರಾಜಕುಮಾರ್ ಅವರು ಹೆಚ್ಚು ಕಡಿಮೆ 1 ಲಕ್ಷದ ಅಧಿಕ ಮತದಿಂದ ಜಯಗಳು. ಈ ಸಲ ಎಲ್ಲ ಹೋದ್ರು ಗ್ಯಾರಂಟಿ ಕಾರ್ಡ್ ಏನ್ ಕೊಟ್ಟಿದ್ವಲ್ಲ ಹಳ್ಳಿ ಹಳ್ಳಿಗಳಿಗೂ, ಈ ಸಲ ಮಹಿಳೆಯರು ಅತಿ ಹೆಚ್ಚು ಮತಗಳಿಂದ ಗೀತಕ್ಕನ್ನ ಗೆಲ್ಲಿಸ್ತಾರ ಅಂತ ನಮ್ಮ ಅಭಿಪ್ರಾಯ. ಯಾಕಂತೇಳಿ ಜಾತ್ಯತೀತ ಜನತಾ ದಳ ಏನಿದೆ ಬಿಜೆಪಿಯ ವಿರುದ್ಧವಾಗಿ ಚುನಾವಣೆ ಮಾಡಿದ್ರು, ಆದ್ರಿಂದ ಮತದಾರರು ಯಾವತ್ತು ಕಾಂಗ್ರೆಸ್ ಬಿಟ್ಟು ಹೋಗುದು. ಗೀತಕ್ಕ ಅವ್ರಿಗೆ ಮೊದಲ ಅನ್ನೋದು ದೊಡ್ಡ ಶಕ್ತಿ, ಆಮೇಲೆ ದೊಡ್ಡ ಸಾಹೇಬ್ರ ಅನ್ನೋದು ಇನ್ನು ದೊಡ್ಡ ಶಕ್ತಿ. ಶಿವಮೊಗ್ಗದಲ್ಲಿ ಮೊದಲನೇ ಪ್ಲೇಸ್, ಅವರೇ ಇಂಪಾರ್ಟೆಂಟ್, ಅವ್ರು ಏನ್ ಹೋಗ್ತಾರೋ ಅದರಿಂದ ಜನ ಹೋಗುತ್ತೆ. ನಮಸ್ಕಾರ ವೀಕ್ಷಕರ, ಕರ್ನಾಟಕ ಟಿವಿಯ ಲೋಕಸಭಾ ಚುನಾವಣಾ ಸಂಚಾರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ. ನಾವಿವತ್ತು ಸೊರಬ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಶಾಸಕರಾಗಿ ಸಚಿವರಾಗಿ ಇದು ಮಧು ಬಂಗಾರಪ್ಪ ಅವರ ಕ್ಷೇತ್ರ. ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ವರ್ಸಸ್ ಕಾಂಗ್ರೆಸ್ನ ಅಭ್ಯರ್ಥಿ ಗೀತಾ ಶಿವರಾಜಕುಮಾರ್ ನಡುವಿನ ಈ ಬಾರಿ ಲೋಕಸಭಾ ಚುನಾವಣಾ ಹಣಾಹಣಿ. ನಾವಿವತ್ತು ಬಂಗಾರಧಾಮದ ಬಳಿ ಇದ್ದೀವಿ. ಸಾರೇಕೊಪ್ಪ ಬಂಗಾರಪ್ಪ ಮತ್ತು ಶಕುಂತಲಾ ಬಂಗಾರಪ್ಪ ಅವರ ಒಂದು ಸಮಾಧಿಯನ್ನು ಇಲ್ಲಿ ಸ್ಮಾರಕವಾಗಿ ನಿರ್ಮಿಸಲಾಗಿದೆ. ಎಷ್ಟು ಜನ ಈ ರೀತಿ ಸಾಧನೆ ಮಾಡೋಕ್ಕೆ ಸಾಧ್ಯ ಅಲ್ವಾ? ನಿಜಕ್ಕೂ ಕೂಡ ಎಷ್ಟು ಅದ್ಭುತವಾದ ಸ್ಮಾರಕವನ್ನು ಇಲ್ಲಿ ಕಟ್ಟಿಸಲಾಗಿದೆ ಅಂದರೆ, ಈ ಭಾಗದಲ್ಲಿ ಇಲ್ಲಿನ ಜನ ಏನು ಹೇಳ್ತಾರೆ ಈ ಬಾರಿ ಲೋಕಸಭಾ ಚುನಾವಣೆ ಬಗ್ಗೆ ಅಂತ ಅವ್ರನ್ನೇ ಕೇಳೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಪರ್ಸಪ್ಪ ಅಂತ. ಏನು ಮಾಡ್ತೀರಾ? ನಾವು ಈಗ ವ್ಯವಸಾಯ ಮಾಡ್ತಾ ಇದ್ದೀವಿ. ಓಕೆ, ಹೇಗಿದೆ ಸರ್ ಈ ಸಲ ಲೋಕಸಭೆ ಚುನಾವಣೆ? ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು, ಹಾಗೆ ಹಿಂದೆ ನಮ್ಮ ಸಾಹೇಬರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು, ಬಗ್ರುಕ್ಮ ಆಗಿರ್ಬೋದು, ಗಣಿದರ್ ಜಮೀನು ಆಗಿರ್ಬೋದು, ಆಮೇಲೆ ಬಡವರಿಗೆ ಅವರು ಮಾಡಿದಂಥ ಒಳ್ಳೆ ಕಾರ್ಯಗಳಾಗ್ಬೋದು, ಹಾಗೆ ಜಿಲ್ಲಾ ಅಭಿವೃದ್ಧಿಗೆ ಅವರು ಮೇಘನಾಸ್ಪತಿ ಎಲ್ಲ ಅಭಿವೃದ್ಧಿ ಆಗಿರ್ಬೋದು. ಹಾಗಾಗಿ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಅವರು 1 ಲಕ್ಷದ ಹೆಚ್ಚಿಗೆ ಮತಗಳಿಂದ ಗೆಲ್ತಾರೆ ಅಂತೇಳಿ ನಾವೆಲ್ಲ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಜೊತೆಲಿ ಗ್ಯಾರಂಟಿ ಯೋಜನೆಗಳು, ಇವೆಲ್ಲವೂ ಕೂಡ ದೊಡ್ಡ ಮಟ್ಟಕ್ಕೆ ಶಕ್ತಿ ಆಗುತ್ತೆ ಈ ಬಾರಿ ಕಾಂಗ್ರೆಸ್ಗೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಧು ಬಂಗಾರಪ್ಪ ಅವರು ಸಚಿವರಾಗಿ ಈ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಅನ್ಸುತ್ತೆ? ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ ಆ ಉದ್ದೇಶದಿಂದ. ಹಾಗೆ ನಮ್ಮ ಸಾಹೇಬರ ಒಂದು ಹೆಸರು ಅಂದ್ ದೊಡ್ಡ ಸಾಹೇಬರು, ಹಾಗೆ ಅವರ ನಮ್ಮ ಮಧು ಬಂಗಾರಪ್ಪನವರ ಒಂದು ಸ್ನೇಹಜೀವಿ ಹಾಗೂ ಅಭಿವೃದ್ಧಿ ಪರ ಅವರು ಕೆಲಸ ಕಾರ್ಯಗಳನ್ನು ನೋಡಿ ಇಲ್ಲಿ ನಮ್ಮ ಈ ಜಿಲ್ಲೆಯ ಜನ ಹಾಗೂ ರಾಜ್ಯದ ನಾನು ಹಲವಾರು ಕಡೆ ಓಡಾಡ್ತಿರ್ತೇವೆ. ರಾಜ್ಯ ಜನ ಕಾಂಗ್ರೆಸ್ಸಿನ ಹೆಚ್ಚು ಸ್ಥಾನಗಳು, 20ಕ್ಕೂ ಹೆಚ್ಚಿನ ಸ್ಥಾನಗಳನ್ನು ಈ ಸಾರಿ ಲೋಕಸಭೆಗೆ ಕಳಿಸ್ಕೊಡ್ತಾರೆ ಹಾಗೂ ಕಳಿಸ್ಕೊಡ್ತಾರೆ ಅಂತೇಳಿ ನಾವೆಲ್ಲ ಆಶಾಭಾವನೆಯಿಂದ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದೀವಿ. ವಿಶ್ವನಾಥ್ ಅಂತ. ಸರ್, ಏನು ಮಾಡ್ತೀರಾ? ಎ ಬಿ ಕರುಣಿ, ನಾವು ರೈತರೆ, ಬಿಸ್ನೆಸ್ ಎಲ್ಲ ಮಾಡ್ತೀವಿ. ಹೇಗಿದೆ ಸರ್ ಸೊರಬ? ಆ್ಯಕ್ಚುಲಿ ಸೊರಬ ಪಾಲಿಟಿಕ್ಸ್ ಹೇಗಿದೆ? ಶಾಸಕರು ಸಚಿವರ ಕೆಲಸ ಹೇಗಿದೆ? ಸೊರಬದಲ್ಲಿ ಪಾಲಿಟಿಕ್ಸ್ ಗೀತಾ ಶಿವರಾಜಕುಮಾರ್ ಅವರಿಗೆ ಚೆನ್ನಾಗಿದೆ, ತುಂಬ ಕೆಲಸ ಮಾಡಿದ್ದಾರೆ ಸಾಹೇಬರು, ಅಭಿವೃದ್ಧಿ ಇದೆ, ಆಮೇಲೆ ಒಳ್ಳೆ ಕೆಲಸಗಳ ಮಾಡಿದ್ದಾರೆ. ಆಮೇಲೆ ಹಾಸ್ಪಿಟ್ಲ್ ಆಗಲಿ, ತಾಲೂಕು ಆಫೀಸ್ ಆಗಲಿ, ಸಾರ್ವಜನಿಕ ತುಂಬ ಕೆಲಸ ಚೆನ್ನಾಗಿ ನಡೀತಾ ಇದೆ. ಆಮೇಲೆ ಈಗ 42,000 ಬಂದಿದೆ ಎಮ್ ಎಲ್ ಎಲೆಕ್ಷನ್ ಲೀಡು, ಇದು ಒಂದು 50,000 ಲೀಡ್ ಆಗತ್ತೆ 100%. ತುಂಬ ಚೆನ್ನಾಗಿದೆ, ಹೌದು, ಕೆಲಸ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲಸಗಳ ಕಾರ್ಯಕರ್ತರಾಗಲಿ, ಲೀಡರ್ಸ್ಗಳಾಗಲಿ, ಸಾಹೇಬರು ತುಂಬ ಹೋರಾಟ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಎಷ್ಟು ಪ್ಲಸ್ ಆಗುತ್ತೆ? ಗ್ಯಾರಂಟಿನೇ ನಮ್ಮ ಪ್ಲಸ್ ಇರೋದು, ಗ್ಯಾರಂಟಿನೇ ಪ್ಲಸ್ಸು, ಹೌದೌದು, ಗ್ಯಾರಂಟಿ. ಅಧಿಕೃತವಾಗಿ ಗೀತಾ ಶಿವರಾಜಕುಮಾರ್ ವರ್ಸಸ್ ಬಿ ವೈ ರಾಘವೇಂದ್ರ, ಆದರೆ ಪರೋಕ್ಷವಾಗಿ ಮಧು ಬಂಗಾರಪ್ಪ ವರ್ಸಸ್ ವಿಜಯೇಂದ್ರ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡುವಾಗ ಅಷ್ಟು ಪ್ರತಿಷ್ಠೆಯ ಚುನಾವಣಾ ಕಣ ಇದು, ನಿಮ್ಗೇನು ಅನಿಸುತ್ತೆ? ನಮಗೆ ಇದು ಕಾಂಗ್ರೆಸ್ ಕಣನೇ ಅನಿಸುತ್ತೆ. ಆಮೇಲೆ ನಮಗೆ ಮಧು ಬಂಗಾರಪ್ಪನವರು, ನಮ್ಮ ಸಾಹೇಬರು ತುಂಬ ಹೋರಾಟಗಾರರು, ತುಂಬ ಕೆಲಸ ಮಾಡ್ತಾ ಇದ್ದಾರೆ ತುಂಬ. ಹಾಗಾಗಿ ನಮ್ಗೆ ಕಾಂಗ್ರೆಸ್ಸೇ ಗೆಲ್ಲುವಾಗತ್ತೆ. ನನ್ನ ಲಾಸ್ಟ್ ಟೈಮ್ ನಿಮ್ನ ಮಾತಾಡಿಸಿದ್ದೆ ಅನ್ಸುತ್ತೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ. ನಾನು ಹೇಳಿದ್ದೆ ಆ ಟೈಮಿಗೆ 50,000 ಲೀಡ್ ಬರುತ್ತೆ ಅಂತ ಹೇಳಿ, 44,000 ಬಂತು. ಹೌದೌದು, ನಾನೀಗ ಖಡಾಖಂಡಿತವಾಗಿ ಹೇಳ್ತೀನಿ, ಇದು ರಾಷ್ಟ್ರೀಯ ಮಟ್ಟದ ಚುನಾವಣೆ, ಇದು ಲೋಕಲ್ ಚುನಾವಣೆ ಅಲ್ಲ, ಮತ್ತೆ ಬೆಂಗಳೂರು ನಮ್ಮ ವಿಧಾನಸಭಾ ಚುನಾವಣೆ ಅಲ್ಲ, ಲೋಕಸಭಾ ಚುನಾವಣೆ. 10 ವರ್ಷ ನಾವೇನು ನರೇಂದ್ರ ಮೋದಿಜಿಯವರಿಗೆ ಪ್ರಧಾನಮಂತ್ರಿಗಳು ಮಾಡಿದ್ದೀವಿ, ಆ 10 ವರ್ಷದಲ್ಲಿ ಏನವರು ನಮಗೆ ಹೇಳಿದರು, ಇಂತಿಂಥ ಕೆಲಸ ಮಾಡ್ತೀವಿ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ, 15 ಲಕ್ಷ ನಾವು ಒಂದೊಂದು ಅಕೌಂಟಿಗೆ ಜೀರೋ ಅಕೌಂಟಿಗೆ ಹಾಕ್ತೀವಿ, ಇಷ್ಟೆಲ್ಲ ಹೇಳಿದರು. ಮತ್ತು ಕಾಲಾಧನ ತರ್ತೀವಿ, ಪ್ರತಿಯೊಬ್ಬರಿಗೂ ನಾವು 15 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಯಾವ ಕೆಲಸವೂ ಆಗಿಲ್ಲ, ಸುಳ್ಳನ್ನು ಹೇಳಿ 10 ವರ್ಷ ಆಡಳಿತ ಮಾಡಿದರು. ಅವರು ಒಂದೇ ಒಂದು ಉದ್ದೇಶ, ಹಿಂದೂ ಮುಸಲ್ಮಾನ್ ಜಾತಿ ಇವೆಲ್ಲ ಮಾಡಿ 10 ವರ್ಷ ಮಾಡಿದರು. ಇವತ್ತಿನ ದಿನ ಇಂಡಿಯಾ ಒಕ್ಕೂಟ ಏನಿದೆ 300ಕ್ಕಿಂತ ಹೆಚ್ಚು ಬರುತ್ತೆ. ಐ ಎನ್ ಡಿ ಐ, ಹೌದು,
ಇಂಡಿಯಾ ಒಕ್ಕೂಟ ಏನಿದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಇತರೆ ಪಕ್ಷ ಸೇರಿ ಇಂಡಿಯಾ ಒಕ್ಕೂಟ ಏನಿದೆ 300ಕ್ಕಿಂತ ಅಧಿಕ ಬರುತ್ತೆ. ಗೀತಾ ಶಿವರಾಜ್ಕುಮಾರ್ ಅವರು ಹೆಚ್ಚು ಕಡಿಮೆ 100,000 ಅಧಿಕ ಮತದಿಂದ ಜಯಗಳಿಸ್ತಾರೆ. ಸರ್, ಯಾರು ಪ್ರಧಾನಿ ಆಗ್ಬೇಕು? ಇಂಡಿಯಾ ಒಕ್ಕೂಟದ ಬಗ್ಗೆ ಮಾತಾಡ್ತಿದ್ರಿ, ಆಮೇಲೆ ಗೀತಾ ಮೇಡಮ್ ಬಗ್ಗೆ ಮಾತಾಡೋಣ. ನಿಮ್ಮ ಪ್ರಕಾರ ಯಾರು ಪ್ರಧಾನಿ ನಿಮ್ಮ ANDA ಮೈತ್ರಿಕೂಟದಲ್ಲಿ? ರಾಹುಲ ಮಲ್ಲಿಕಾರ್ಜುನ್ ಖರ್ಗೆ? ಇಲ್ಲ, ನಾನು ಇಂಡಿಯಾ ಒಕ್ಕೂಟದಲ್ಲಿ ಇತರೆ ಪಕ್ಷಗಳಿದ್ದಾವೆ, ರಾಷ್ಟ್ರೀಯ ಪಕ್ಷ, ಪ್ರಾದೇಶಿಕ ಪಕ್ಷಗಳಿದ್ದಾವೆ, ಅದೆಲ್ಲರೂ ಕೂತು ಕೆಲಸ ಅದೆಲ್ಲ ಮಾತುಕತೆ ನಡೆಸಿ ಪ್ರಧಾನಮಂತ್ರಿಯನ್ನಾಗಿ ಅವ್ರು ಮಾಡ್ತಾರೆ. ಇಂಡಿಯಾ ಒಕ್ಕೂಟದ ಪ್ರಧಾನಮಂತ್ರಿ ರಾಹುಲ್ ಅಥವಾ ರಾಹುಲ್ ಗಾಂಧಿಯವರಾಗಲಿ ಖರ್ಗೆಯವರಾಗಲಿ ಅಂತಲ್ಲ, ಬೇರೆಯವರು ಇದ್ದಾರೆ, ಅವರೆಲ್ಲ ಕೂತು ತದನಂತರ ಈ ಚುನಾವಣೆಯ ನಂತರ ನಮ್ಮ ಗೆಲುವಿನ ನಂತರ ಅವರು ಅದು ಆಯ್ಕೆ ಮಾಡ್ಕೊಂಡು ತಂತಕ್ಕಂಥ ಮಾತನಾಡಿದ್ರು. ಈಗ ಹೇಳಿ ಸರ್, ಶಿವಮೊಗ್ಗ ಲೋಕಸಭೆ ಹೇಗಿದೆ? ಲಾಸ್ಟ್ ಟೈಮ್ ಪ್ರಿಡಿಕ್ಷನ್ ಮಾಡಿದ್ರೆ ಕರೆಕ್ಟ್ ಆಗಿತ್ತು. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಒಂದು 8 ಕ್ಷೇತ್ರವರೆಗೆ ವಿಧಾನಸಭಾ ಕ್ಷೇತ್ರ ಬರುತ್ತೆ, 8ರಲ್ಲೂ ಕೂಡ ನಾವು ಜಯ ಬೇರೆ ಬಾರಿಸ್ತೀವಿ. 8ರಲ್ಲೂ ಬೈಂದೂರು ಕೂಡ ಹೋದ ಸರಿ ನಮಗೆ ನಾವು ಜಾತ್ಯಾತೀತ ಜನತಾದಳ ಪಕ್ಷದಿಂದ ನಮ್ಮ ಮಧು ಬಂಗಾರಪ್ಪ ನಿಂತಿದ್ರು, ಕಾಂಗ್ರೆಸ್ ಪಕ್ಷದಿಂದ ನಾವು ಪೋಟ್ ಕ್ಯಾಂಡಿಡೇಟ್ ಅನ್ನು ಹಾಕಿದ್ದಿಲ್ಲ. MLA ಅಂತ ನೋಡಿದಾಗ 3 ಜನ ಇರೋದು ಅನ್ಕೋತೀನಿ, ಒಂದು ಮಧು ಬಂಗಾರಪ್ಪ, ಸಂಗಮೇಶ್ವರು, ಬೇಳೂರು ಗೋಪಾಲಕೃಷ್ಣ, ಜೊತೆಗೆ JDS ಇಂದ ಒಬ್ರು. ಅದು ಅದು BJPಗೆ ಪ್ಲಸ್ ಆಗುತ್ತೆ, 5+3 ಇಷ್ಟಾದ್ರೂ ಕೂಡ ಕಾಂಗ್ರೆಸ್ಗೆ ಏನೋ ಅಡ್ಡಿ ಆಗಲ್ಲ ಅನ್ಸುತ್ತೆ. ಪರೋಕ್ಷವಾಗಿ ನಾನು ಪ್ರತ್ಯಕ್ಷವಾಗಿ ಹೇಳಲ್ಲ, ಪರೋಕ್ಷವಾಗಿ ಅವರು ಕೂಡ ನಮಗೆ ಬೆಂಬಲ ಕೊಡ್ತಾರೆ. ಯಾಕಂತೇಳಿ ಜಾತ್ಯಾತೀತ ಜನತಾದಳ ಏನಿದೆ BJPಯ ವಿರುದ್ಧವಾಗಿ ಚುನಾವಣೆ ಮಾಡಿ ಗೆದ್ದಿರೋದು, ಆದ್ರಿಂದ ಮತದಾರರು ಯಾವತ್ತು ಕಾಂಗ್ರೆಸ್ ಬಿಟ್ಟು ಹೋಗೋದಿಲ್ಲ. ಅವರು ನಮ್ಗೆ ಆಯ್ಕೆ ಬೇಕು ಹೊಸ ಸಿಂಪತಿ ಇತ್ತು, ಆದ್ರಿಂದ ಅವರು ಶಾರದಾಪುರ ನಾಯಕರಿಗೆ ಆಯ್ಕೆ ಮಾಡಿದರು. ಈ ಸಲ ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದಲ್ಲಿ ಅತ್ಯಧಿಕ ಮತ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಬರುತ್ತೆ ಅಂತಕ್ಕಂಥ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಿನ್ನ ಹೆಸರು? ನನ್ನ ಹೆಸರು ಸೈಯದ್ ಯಾಕೂಬ್ ಅಂತ. ಏನು ಮಾಡ್ತಿದ್ಯಾ? ನಾನು MBA ಫೈನಲ್ ಸೆಮ್ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷ? ನನಗೆ 24 ಇಯರ್ಸ್ ಓಲ್ಡ್. 24 ಅಂದರೆ ಫಸ್ಟ್ ಟೈಮ್ ಲೋಕಸಭೆ ವೋಟಿಂಗ್ ಇಲ್ಲ ಲಾಸ್ಟ್ ಟೈಮ್ ಹಾಕಿದ್ದೆ? ಲಾಸ್ಟ್ ಟೈಮ್ ಹಾಕಿದ್ದೀನಿ ಸರ್. ಯಾರು ಪ್ರಧಾನಿ ಆಗ್ಬೇಕು ನಿಮ್ಮ ಪ್ರಕಾರ? ನನಗೆ ಪ್ರಧಾನಿ ಅವರು ಇವರು ಆಗಬೇಕಂತ ಇಲ್ಲ, ನಮಗೆ ಎಜುಕೇಟೆಡ್ ಪೀಪಲ್ ಪ್ರಧಾನಿ ಆಗಬೇಕು. ಯಾಕಂದರೆ ನಮ್ಮ ಇಂಡಿಯಾ ಡೆವಲಪ್ ಆಗಬೇಕು, ನಮ್ಮ ಇಂಡಿಯಾ ಫಸ್ಟ್ ಪ್ಲೇಸಲ್ಲಿ ಇರಬೇಕಂತ ನನ್ನ ಆಸೆ ಇದೆ. ಅದಕ್ಕೆ ನಾನು ಅವರಾಗಬೇಕು ಇವರಾಗಬೇಕು ಅಂತ ಹೇಳಲ್ಲ, ಅದಕ್ಕೆ ಎಜುಕೇಟೆಡ್ ಪೀಪಲ್ ಆದರೆ ಒಳ್ಳೆಯದು. ಅಂದರೆ ಎಜುಕೇಟೆಡ್ ಇದ್ದರೆ ಎಲ್ಲರನ್ನೂ ಅರ್ಥ ಮಾಡಿಕೊಂಡು ದೇಶನ ನಡೆಸ್ಕೊಂಡು ಹೋಗ್ತಾರೆ ಅಂಥವ್ರು ಪ್ರಧಾನಿ ಆದರೆ ಒಳ್ಳೆಯದು. ಹೌದು ಸರ್. ಥ್ಯಾಂಕ್ ಯು ಬ್ರದರ್. ನಿಮ್ಮ ಹೆಸರು? ಪ್ರಶಾಂತ್. ಏನು ಮಾಡ್ತೀರಿ ನೀವು? ಬಿಸ್ನೆಸ್ ಮಾಡ್ತಿದ್ದೀವಿ. ಇಲ್ಲಿ ಸೊರಬದಲ್ಲಿ ಏನು ಬಿಸ್ನೆಸ್ ಸರ್? ಸರ್, ಸಿಮೆಂಟ್ ಬಿಸ್ನೆಸ್ ಮಾಡ್ತಿದ್ದೀವಿ. ಹೇಗೆ ನಡೀತಾ ಇದೆ? ಅಲ್ಲಿ ಚೆನ್ನಾಗಿ ನಡೀತಿದೆ ಸರ್. ಮಳೆ ಆಯ್ತಾ ಈ ಕಡೆ? ಇಲ್ಲ, ಒಂದು ಟೈಮ್ ಮಳೆ ಆಗಿದೆ ಸರ್, 2 ಟೈಮ್ ಸ್ವಲ್ಪ ಸ್ಮಾಲ್ ಆಗಿದೆ. ನೀರಿಗೇನು ಬರ ಆಗಿದೆ? ನೀರಿಗೇನು ಇನ್ನೂ ಬರ ಬಂದಿಲ್ಲ, ಬಟ್ ಸ್ವಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿದೆ. ಇಲ್ಲಿ ಮಧು ಬಂಗಾರಪ್ಪ ಅವ್ರು ಗೆದ್ದಿದ್ದಕ್ಕೆ ಬರ ಬರಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಹೌದೌದು, ಅವ್ರು ಬಂದರೆ ಸರ್. ಲೋಕಸಭಾ ಚುನಾವಣೆ ಈ ಸಲ ತುಂಬ ಚೆನ್ನಾಗಿದೆ ಸರ್. ಈ ಸಲ ಎಲ್ಲೇ ಹೋದರೂ ಗ್ಯಾರಂಟಿ ಕಾರ್ಡ್ ಏನು ಕೊಟ್ಟಿದ್ದೀವಲ್ಲ ಹಳ್ಳಿ ಹಳ್ಳಿಗಳಿಗೂ, ಎಲ್ಲರಿಗೂ 8,000 ರೂಪಾಯಿ ಬಂದಿದೆ ಮಹಿಳೆಯರಿಗೆ. ಈ ಸಲ ಮಹಿಳೆಯರು ಅತಿ ಹೆಚ್ಚು ಮತಗಳಿಂದ ಗೀತಕ್ಕನ್ನು ಗೆಲ್ಲಿಸ್ತಾರಂತ ನಮ್ಮ ಅಭಿಪ್ರಾಯ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಗ್ಯಾರಂಟಿ ಯೋಜನೆ, ಮಧು ಬಂಗಾರಪ್ಪ ಅವ್ರ ಶಕ್ತಿ, ಇವೆಲ್ಲ ಗೀತಾ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? ತುಂಬ ಪ್ಲಸ್ ಆಗುತ್ತೆ. ಗೀತಕ್ಕವ್ರಿಗೆ ಮೊದಲಣ್ಣ ಅನ್ನೋದೇ ದೊಡ್ಡ ಶಕ್ತಿ, ಆಮೇಲೆ ದೊಡ್ಡ ಸಾಹೇಬ್ರ ಅನ್ನೋದು ಇನ್ನೂ ದೊಡ್ಡ ಶಕ್ತಿ. ಅವ್ರಲ್ಲ ತಂದಿದ್ದ ಗ್ಯಾರಂಟಿ ಇದಾವಲ್ಲ, ಈ ಗೀತಕ್ಕೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆಮೇಲೆ ಇನ್ನೇನು 5 ಗ್ಯಾರಂಟಿ ಬಂದಿದೆ, ಬಿಲ್ ಇರುವ ಮನೆ ಕರೆಂಟ್ ಬಿಲ್ ಇರ್ಬೋದು, ವಿತ್ ಬಸ್ಸಲ್ಲಿ ಓಡಾಡೋದು ಅವೆಲ್ಲ ಇದಾವಲ್ಲ. ಮಹಿಳೆಯರು 100% ಗೀತಕ್ಕೆ ವೋಟ್ ಹಾಕ್ತಾರೆ ಶಿವಮೊಗ್ಗದಲ್ಲಿ. ಆಮೇಲೆ ಮೇಲಾದರೂ ಅಷ್ಟೇ, ಕಾಂಗ್ರೆಸ್ಸೇ ಬರೋದು. BJPಗೆ ಮೋದಿ ಪ್ಲಸ್ಸು, ಕಾಂಗ್ರೆಸ್ಗೆ ಗ್ಯಾರಂಟಿ ಪ್ಲಸ್ಸು, ಶಿವಮೊಗ್ಗದಲ್ಲಿ ಯಾವ ಪ್ಲಸ್ ಪ್ಲಸ್ ಸರ್? ಶಿವಮೊಗ್ಗದಲ್ಲೇ ನಿಮ್ಗೆ ಮೊದಲನೇ ಪ್ಲಸ್ಸು, ಅವರೇ ಇಂಪಾರ್ಟೆಂಟ್ ನಮಗೆ. ಅವ್ರು ಏನು ಹೋಗ್ತಾರೋ ಅದರಿಂದ ಜನ ಹೋಗುತ್ತೆ, ಎಲ್ಲ ಅವರಿದ್ರೇ ನಮ್ಗೆ ಗ್ಯಾರಂಟಿ. ಆಮೇಲೆ ಸಿದ್ದರಾಮಯ್ಯವ್ರು ಇರ್ಬೋದು, ಅವರೇ ನಮಗೆ ತುಂಬ ಪ್ಲಸ್ ಪಾಯಿಂಟ್ ಆಗ ಸರ್. ಸರ್, ನಿಮ್ಮ ಹೆಸರು? ಎನ್ ಜಿ ನಾಗರಾಜ್ ಅಂತ ಹೇಳಿ. ಏನು ಮಾಡ್ತೀರಾ? ನಾನು ಪೊಲಿಟಿಷಿಯನ್. ಹೇಗಿದೆ ಸರ್ ಈ ಸಲ ಶಿವಮೊಗ್ಗ? ಶಿವಮೊಗ್ಗ ಕ್ಷೇತ್ರದ ಜನ ಈ ಸರಿ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಸರ್. ಯಾವ ಕಾರಣಕ್ಕೆ? 10 ವರ್ಷದಿಂದ ಯುವಕರು ಉತ್ಸಾಹಿಗಳು ಅಂತೇಳಿ ಅವಕಾಶ ಕೊಟ್ಟಿದ್ದರು ಸಾಕಷ್ಟು ಜನ, ಆದರೆ ಆ ಕೊಟ್ಟಂಥ ಅವಕಾಶವನ್ನು ಅವರು ಸದುಪಯೋಗ ಮಾಡಲಿಲ್ಲ. ಯಾವುದೇ ಒಂದು ಗುರುತರವಾದಂಥ ಒಳ್ಳೆಯ ಕಾಲ ಕಾರ್ಯಕ್ರಮಗಳನ್ನು ತರಲಿಲ್ಲ. ನಮ್ಮ ಮುಗರುಕುಂ ಸಮಸ್ಯೆ ಇರ್ಬೋದು, ಅರಣ್ಯ ಸಮಸ್ಯೆಗಳಿರ್ಬೋದು, ಇಂಥ ಸಮಸ್ಯೆಗಳನ್ನೆಲ್ಲ ಅವ್ರು ಯಾವತ್ತೂ ಬಗೆಹರಿಸೋ ಪ್ರಯತ್ನ ಮಾಡಲೇ ಇಲ್ಲ. ಎಲ್ಲ ಅಧಿಕಾರನೂ ಅವ್ರ ಫ್ಯಾಮಿಲಿಯಲ್ಲೇ ಒಟ್ಟಾಗಿ ನಿಂತ್ಕೊಂಡಿತ್ತು. ಮುಖ್ಯಮಂತ್ರಿ ಇದ್ದರು, ಸಂಸದರಿದ್ದರು, ಅವ್ರ ಸಂಸದರಾದರು, ಇವರು MLAಗಳಾದರು, ಹಿಂಗಾದಾಗ ಕೂಡ ಶಿಕಾರಿಪುರ ಕ್ಷೇತ್ರದಲ್ಲೇ ಆ ಸಮಸ್ಯೆಗಳನ್ನು ಬಗೆಹರಿಸೋ ಪ್ರಯತ್ನ ಯಾವತ್ತೂ ಮಾಡಲಿಲ್ಲ. ಆಮೇಲೆ ಈ 10 ವರ್ಷದಿಂದ 10 ಹಲವಾರು ಭರವಸೆಗಳನ್ನು ಕೊಡ್ತಾನೆ ಇದ್ದಾರೆ. ಇದೇ ಬಂಗಾರಪ್ಪಾಜಿ ಅವರು ಹಿಂದೆ ಒಂದು ಸಂದರ್ಭದಲ್ಲಿ ಕೊಟ್ಟ 32 ವರ್ಷದ ಹಿಂದೆ ಕೊಟ್ಟಂಥ ಉಚಿತ ಕರೆಂಟ್ ವ್ಯವಸ್ಥೆ ಇವತ್ತಿನವರೆಗೂ ಅದು ಜನಪರವಾಗಿದೆ, ಜನ ನೆನೆಸ್ತಾ ಇದ್ದಾರೆ. ಬಂಗಾರಪ್ಪನವ್ರು ಕೊಟ್ಟಿದ್ರಪ್ಪ, ರೈತರ ಪರವಾಗಿ ಕೆಲಸ ಮಾಡಿದ್ರಪ್ಪ ಅನ್ನೋ ಭಾವನೆ ಇನ್ನೂ ಇದೆ. ಅವ್ರು ಮಾಡಿದಂಥ ಆಶ್ರಯ, ಅಕ್ಷಯ, ಆರಾಧನಾ, ಇವೆಲ್ಲ ಗ್ರಾಮೀಣ ಕೃಪಾಂಕ, ಇವೆಲ್ಲವೂ ಕೂಡ ಈಗ ಹಿಂದಿನಿಂದ ಇದ್ದಂಥವು.
ಅವತ್ತಿಂದ ಇವತ್ತಿನವರೆಗೂ ಅದರೊಳಗೆ ಬದಲಾವಣೆ ಇಲ್ಲ, ಹೊಸ ರೂಪ ಕೊಟ್ಟಿರ್ಬೋದು, ಬಟ್ ಅವ್ರು ತಂದಂಥ ಆಯೋಜನೆಗಳು ಯಾವತ್ತೂ ಶಾಶ್ವತ ಜನರ ನಾಡಿ ಮಿಡಿತದಲ್ಲೇ ಇದ್ದಾವೆ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಯಾಕೆ ಹೇಳಬೇಕಂತ ಹೇಳಿದ್ರೆ, ನಾವಿನ್ನು ಅವರೇ ಇರಬೇಕು ಇವರೇ ಇರಬೇಕು ಅಂತಲ್ಲ, ರಾಜಕಾರಣ ನಿತ್ತ ನೀರಲ್ಲ, ಯಾರಿಗೂ ಅಲ್ಲ. ಆದರೆ ಕೊಟ್ಟಂಥ ಅವಕಾಶದಲ್ಲಿ ಜನರನ್ನ ಯಾವ ರೀತಿ ಸದುಪಯೋಗ ಪಡಿಸ್ತೀವಿ, ಜನರಿಗೆ ಆ ಯೋಜನೆಗಳು ಯಾವ ರೀತಿ ಒಳ್ಳೇದಾಗ್ತದೆ, ಯಾವ ದೊಡ್ಡ ನೀರಾವರಿ ಯೋಜನೆಗಳನ್ನು ಮಾಡಿದ್ರು. ಬಂಗಾರಪ್ಪನವ್ರು ತಂದಂಥ ಯೋಜನೆನ ಇಷ್ಟು ವರ್ಷ ಬೇಕಾಯ್ತು ಇವರಿಗೆ ಮಾಡೋಕ್ಕೆ, ಆದ್ರೆ ಈಗ ಮಾಡಿದ ಮೇಲೆ ಅದನ್ನ ಸಂಪೂರ್ಣವಾಗಿ ಮಾಡಿದಾರ. ಮತ್ತೆ ಬರಕ್ಕೆ ಮಧು ಬಂಗಾರಪ್ಪನವರೇ ಬರಬೇಕು, ಬಂಗಾರಪ್ಪನವ್ರ ಪುತ್ರರಾಗಿ. ಈಗ ಸೊರಬ ತಾಲೂಕಿನ ಜನ ಬಂಗಾರಪ್ಪನವ್ರ ನಂತರ ಮಧು ಬಂಗಾರಪ್ಪನವ್ರನ್ನ ಗುರುತಿಸ್ಕೊಂಡಿದ್ದಾರೆ ಈ ಸರಿ. ಅದಕ್ಕಾಗಿನೇ 45,000 ಲೀಡಲ್ಲಿ ಅವ್ರನ್ನ ಗೆಲ್ಲಿಸಿದ್ದು. ಅದೇ ರೀತಿ ಈ ಸರಿ ಲೋಕಸಭಾ ಎಲೆಕ್ಷನ್ನಲ್ಲಿ ಗೀತಾ ಶಿವರಾಜ್ಕುಮಾರ್ ಅವ್ರನ್ನು ಕೂಡ ಬಂಗಾರಪ್ಪನವ್ರ ಮಗಳು ಬಂಗಾರಪ್ಪನವ್ರು ಅದಿಲ್ಲೇ ನಡೀತಾರೆ ಅನ್ನೋ ಉದ್ದೇಶದಿಂದ ಈ ಸರಿ ಅತ್ಯಂತ ಬಹುಮತದಿಂದ ಗೀತಾ ಶಿವರಾಜ್ಕುಮಾರ್ ಅವ್ರನ್ನ ಗೆಲ್ಲಿಸ್ತಾರೆ. ನಮಗೆ ಇಲ್ಲಿ ಈ ಕ್ಷೇತ್ರದಲ್ಲಿ ಈಗಿನ ಸ್ಥಿತಿಯಲ್ಲಿ ಸರ್ಕಾರನೂ ಕೂಡ ಏನು ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಈ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಯೋಜನೆ ಮಾಡಿದರೆ ಪ್ರತಿಯೊಬ್ಬ ಬಡವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆಲ್ಪ್ ಆಗಿದೆ. ಪ್ರಯಾಣ ಇರ್ಬೋದು, ವಿದ್ಯುತ್ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಮನೆಗೆ 2,000 ಕೊಡೋಂಥದ್ದು ಇರ್ಬೋದು. ಅದು ಎಷ್ಟು ಅವ್ರಿಗೆ ಬಡತನದಲ್ಲಿದ್ದವರಿಗೆ, ಶ್ರೀಮಂತರಿಗೆ ಸ್ಥಿತಿವಂತರಿಗೆ ಅಲ್ಲ, ಬಡತನದಲ್ಲಿದ್ದಂಥವರಿಗೆ ಭಾಳ ಉಪಯೋಗ ಆಗಿದೆ. ಆದ್ದರಿಂದ ಜನಪರ ಕೆಲಸ ಮಾಡಿರ್ತಕ್ಕಂಥ ಕರ್ನಾಟಕ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಏನಿದೆ ಅದು ಇಲ್ಲಿ ಮಾಡ್ತಿರೋಂಥ ಕೆಲಸಗಳನ್ನು ನೋಡಿದರೆ ದೇಶದಲ್ಲೂ ಆ ಸರ್ಕಾರ ಬಂದರೆ ಜನರು ಒಳ್ಳೆಯ ಖುಷಿಯಿಂದ ಇರ್ತಾರೆ, ಒಂದು ಆಡಳಿತ ಸುಧಾರಣೆ ಆಗ್ತದೆ, ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತವೆ ಅನ್ನೋದು ನಮ್ಮ ಭಾವನೆ.